ಸರ್ಕಾರಕ್ಕೆ ಕೈ ಕೊಡ್ತಾರ ಪಕ್ಷೇತರನ್ನು ಹೇಳ್ತಾ ಇದೆ. ಇವತ್ತು ಅನೇಕ ಟ್ವಿಸ್ಟ್ಗಳು ಕೇಳಿ ಬರ್ತಾ ಇದೆ. ಅತೃಪ್ತರು ಹೊರಬಂದ ಬಳಿಕ ಪಕ್ಷೇತರು ಹೊರಬರ್ತಾರೆ, ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆ ಅತೃಪ್ತರು ಮತ್ತು ಪಕ್ಷೇತರ ನಡುವೆ ಸಂಪರ್ಕ ಇದ್ದೇ ಇದೆ. ಬಿಜೆಪಿ ಸರ್ಕಾರ ರಚನೆ ಆದರೆ ಬಿಜೆಪಿಯಲ್ಲಿ ಮಂತ್ರಿ ಆಗ್ತಾರೆ ಅಂತ ಕೆಎಸ್ ಈಶ್ವರಪ್ಪ ಮಾಜಿ ಉಪ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು. ಅತೃಪ್ತರು ಹೊರಬರ್ತಾರೆ, ಅತೃಪ್ತರು ಹೊರಬಂದಾಗ ಪಕ್ಷೇತರರು ಕೂಡ ಹೊರಬರ್ತಾರೆ ಅಂತೇಳಿ ಈಶ್ವರಪ್ಪನವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಸರ್ಕಾರಕ್ಕೆ ಕೈ ಕೊಡ್ತಾರ ಪಕ್ಷೇತರರು? ಕೇವಲ ಪಕ್ಷೇತರನ್ನ ಮಂತ್ರಿ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತಾ? ಯಾವ ರೀತಿಯ ಲೆಕ್ಕಾಚಾರ ದೇವೇಗೌಡರ ತಲೆಯಲ್ಲಿ, ಸಿದ್ದರಾಮಯ್ಯ ಅವರ ತಲೆಯಲ್ಲಿ, ಕುಮಾರಸ್ವಾಮಿ ಅವರ ತಲೆಯಲ್ಲಿ ನಡೀತಾ ಇದೆ ಗೊತ್ತಿಲ್ಲ. ಮತ್ತೊಂದು ಕಡೆ ಪಕ್ಷೇತರ ಶಾಸಕರು ಸಹ ಸದಸ್ಯರಾಗೋದಕ್ಕೆ ಒಪ್ಪಿರಲಿಲ್ಲ. ಒಂದು ರೀತಿಯಲ್ಲಿ ನಾನಾ ನೀನಾ ಆಗಿ ಕೊನೆಗೆ ಸಚಿವರಾದ ನಂತರವೂ ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಶಂಕರ್ ಅವರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ರು, ಅವರು ಅದರಲ್ಲಿ ಎಷ್ಟು ಸಫಲರಾಗಿದ್ದಾರೆ ಇನ್ನೂ ಕೂಡ ಗೊತ್ತಿಲ್ಲ. ಬಿಜೆಪಿ ನಾಯಕ ಈಶ್ವರಪ್ಪ ಅವರು ಸಿಡಿಸಿರುವಂಥ ಬಾಂಬ್ ಇದೆಯಲ್ಲ, ಯಾಕಂದರೆ ಅತೃಪ್ತರು ಒಂದು ಕಡೆ ಮೀಟಿಂಗ್ ಮಾಡಿದ್ದಾರೆ, ಪಕ್ಷೇತರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅತೃಪ್ತರು ಹೊರಬಂದ ಬಳಿಕ ಪಕ್ಷೇತರು ಹೊರಬರ್ತಾರೆ ಅನ್ನುವಂಥ ಮಾತನ್ನು, ಯಾಕಂದರೆ ಎಲ್ಲವೂ ಕೂಡ ಇಲ್ಲಿ ನಂಬರ್ ಗೇಮ್ನ ಮೇಲೆ ಡಿಪೆಂಡ್ ಆಗಿದೆ. ಒಂದು ವೇಳೆ ಪ್ರಬಲವಾದಂತಹ ರೀತಿಯಲ್ಲಿ ನಂಬರ್ಗಳು ಬಂದಿದ್ದರೆ ಯಾವುದೇ ಪಕ್ಷ ಇಂಥ ಸಾಹಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಓಕೆ, ಈಶ್ವರಪ್ಪನವರ ಮಾತನ್ನು ಕೇಳಿಸ್ಕೊಂಬೋಣ. ನಮ್ಮ ಜೊತೆ ಬಿಜೆಪಿಯ ಬಹಳ ಹಿರಿಯ ಮುಖಂಡರು, ಮಾಜಿ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪನವರು ಇದ್ದಾರೆ. ಸರ್, ನಿನ್ನೆ ನೀವೊಂದು ಟ್ವೀಟ್ ಮಾಡಿದ್ರಿ, ಮನ್ಸೂರ್ ಮತ್ತು ಮಾನ್ಸೂನ್ ಎರಡೂ ಕೂಡ ಈಗ ರಾಜ್ಯದ ಸುದ್ದಿ ಆಗಿದೆ ಅಂತ. ಇವತ್ತು ಮತ್ತೊಂದು ಸುದ್ದಿ ಅಂದರೆ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಮೊದಲ ಪ್ರತಿಕ್ರಿಯೆ ಏನು ಅದರ ಬಗ್ಗೆ? ರಾಜ್ಯ ಸರ್ಕಾರ, ಮೈತ್ರಿ ಸರ್ಕಾರ ಉಳಿಬೇಕು ಅಂತಂದ್ಕೊಂಡು ಇಬ್ಬರು ಪಕ್ಷೇತರರು ಮೈತ್ರಿ ಸರ್ಕಾರದ ವಿರುದ್ಧವಾಗಿ ನಾನು ರಾಜೀನಾಮೆ ಕೊಡ್ತೀನಿ, ಅವ್ರ ಜೊತೆ ನಾನು ಇರಲ್ಲ ಅಂತ ಹೇಳಿದಂಥ ಶಂಕರ್, ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಮೈತ್ರಿ ಸರ್ಕಾರಕ್ಕೆ ಬೆಂಬಲ ಕೊಡಲ್ಲ ಅಂತ ಹೇಳಿದಂಥ ನಾಗೇಶ್, ಅವರಿಬ್ಬರನ್ನ ಇವತ್ತು ಪಕ್ಷೇತರನ ಇವತ್ತು ಇಬ್ಬರನ್ನ ಮಂತ್ರಿ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಯಾವತ್ತು ಈ ಸರ್ಕಾರವನ್ನು ಬೀಳಿಸಬೇಕು ಅಂತ ಕಾಂಗ್ರೆಸ್ನ ಜೆ ಡಿ ಎಸ್ನ ಅತೃಪ್ತ ಶಾಸಕರು ಹೊರಗೆ ಬರ್ತಾರೋ ಅವ್ರ ಜೊತೆಗೆ ಇವರಿಬ್ಬರು ಕೂಡ ಹೊರಗೆ ಬಂದುಬಿಡ್ತಾರೆ. ಇವತ್ತು ಮಂತ್ರಿಮಂಡಲದಲ್ಲಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು. ಯಾವತ್ತು ಈ ಸರ್ಕಾರ ಬೀಳುತ್ತೆ, ಇವ್ರ ಬಹುಮತ ಕಡಿಮೆ ಆಗುತ್ತೆ ಅಂತ ಗೊತ್ತಾದಾಗ ಕಾಂಗ್ರೆಸ್ನಲ್ಲಿರುವಂಥ ಅತೃಪ್ತ ಶಾಸಕರು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೂ ಈ ಇಬ್ಬರು ಪಕ್ಷೇತರರಿಗೂ ಮುಂಚೆಯಿಂದನೂ ಸಂಬಂಧ ಇದ್ದೇ ಇದೆ. ಹಾಗಾಗಿ ಇವತ್ತು ತಾತ್ಕಾಲಿಕವಾಗಿ ಅವರಿಬ್ಬರು ಮಂತ್ರಿಗಳಾಗ್ತಾರೆ. ಯಾವತ್ತು ಅತೃಪ್ತ ಶಾಸಕರು ಈ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿ ಹೊರಗೆ ಬರ್ತಾರೋ ಅವ್ರ ಜೊತೆ ಇವರೂ ಇಬ್ಬರು ಹೊರಗಡೆ ಬರ್ತಾರೆ. ಆಗ ನನಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಆ ಸರ್ಕಾರದಲ್ಲೂ ಇವರಿಬ್ಬರು ಮಂತ್ರಿಗಳಾದರೂ ಆಶ್ಚರ್ಯ ಇಲ್ಲ. ಇವರಿಬ್ಬರಿಗೆ ಸರ್ಕಾರದಲ್ಲಿ ಮಂತ್ರಿ ಆಗಬೇಕು ಅನ್ನೋದು ಬಿಟ್ಟರೆ ಆ ಪಕ್ಷ ಈ ಪಕ್ಷ ಯಾವ ಪ್ರಶ್ನೆಯೂ ಇಲ್ಲ ಅಂತ ಇಬ್ಬರು ಪಕ್ಷೇತರನ್ನ ಇವತ್ತು ಮೈತ್ರಿ ಸರ್ಕಾರದಲ್ಲಿ ಇವತ್ತು ಮಂತ್ರಿಗಳು ಮಾಡ್ಕೋತಾ ಇದ್ದಾರೆ. ಶಂಕರ್ ಅವರಿಗೆ ಕಾಂಗ್ರೆಸ್ನ ಸಹ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂತ ಒತ್ತಡವನ್ನ ಮಾಡಿದ್ರು ಕೂಡ ಅವರು ಅದಕ್ಕೆ ಒಪ್ಪಿಕೊಂಡಿಲ್ಲ. ಸೊ ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಅದೇ ಆಗಿರಬಹುದು, ಅದು ಬರ್ತಾ ಇರೋದಕ್ಕೆ ಪುಷ್ಟಿ ಅದು? ಏನಾದ್ರು ಮಾತಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಊಹೆ ನಾನು ಬಿಡ್ತೀನಿ. ನಾನು ಹೇಳ್ತಾ ಇರೋದು ಅವರಿಬ್ಬರು ಪಕ್ಷೇತರರು, ಅವ್ರಿಗೆ ಯಾವುದೇ ಬೈಂಡಿಂಗ್ಸ್ ಇಲ್ಲ. ಹಾಗಾಗಿ ಅವರು ಇವತ್ತು ಮಂತ್ರಿ ಯಾರು ಕೊಡ್ತಾರೋ ಅವ್ರ ಜೊತೆ ಹೋಗುವಂಥ ಜನ ಅವರು. ನಾವು ಕೊಟ್ಟರೆ ನಮ್ಮ ಜೊತೆ ಬರ್ತಾರೆ, ಅವ್ರು ಕೊಟ್ಟರೆ ಅವ್ರ ಜೊತೆ ಹೋಗ್ತಾರೆ. ಇವತ್ತು ಸರ್ಕಾರ ಉಳಿಸ್ಕೋಬೇಕು ಅಂತ ಮೈತ್ರಿ ಸರ್ಕಾರ ಅವರಿಬ್ಬರನ್ನು ಕೂಡ ಮಂತ್ರಿ ಮಂಡಲಕ್ಕೆ ಸೇರಿಸ್ಕೋತಾ ಇದ್ದಾರೆ. ಯಾವತ್ತು ಅತೃಪ್ತರು ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ನಲ್ಲಿ ಅಂತ ಅತೃಪ್ತ ಶಾಸಕರು ಹೊರಗೆ ಬರ್ತಾರೆ, ಅವ್ರ ಜೊತೆಗೆ ಶಂಕರು ಮತ್ತು ನಾಗೇಶ್ ಕೂಡ ಅವತ್ತೇ ಮಂತ್ರಿ ಈಗಿನ ಮೈತ್ರಿ ಸರ್ಕಾರಕ್ಕೆ ರಾಜೀನಾಮೆ ಕೊಡ್ತಾರೆ, ಮುಂದಿನ ಸರ್ಕಾರದ ಜೊತೆಗೆ ಅವರು ಹೊಂದಾಣಿಕೆ ಮಾಡ್ಕೋತಾರೆ. ವಿಶ್ವನಾಥ್ ಅವರು, ಇವಾಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಇವತ್ತು ಹೋಗಿ ಮಾತುಕತೆ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿದೆ ಅದು, ಏನೇ ಅದರ ಬಗ್ಗೆ ನಿಮ್ಮ ವಿಶ್ಲೇಷಣೆ? ನನಗೆ ಗೊತ್ತಿಲ್ಲ, ವಿಶ್ವನಾಥ್ ಕೇಳಿ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಕೇಳಿ, ನನಗೇನು ಗೊತ್ತಿಲ್ಲ. ಅವ್ರು ಯಾಕೆ ಅವರಿಬ್ರು ಸ್ನೇಹಿತರು, ಯಾಕೆ ಹೋದ್ರು, ಯಾಕೆ ಬಂದರು ಅಂತ ಕೇಳಕ್ ನಾನ್ಯಾರು? ಇದಿಷ್ಟು ಕೆಎಸ್ ಈಶ್ವರಪ್ಪನವರು ಮತ್ತು ಸಿ ಟಿ ರವಿ ಅವರ ಮಾತಾಗಿತ್ತು. ಎಲ್ಲವನ್ನ ನಾವು ನೋಡ್ತಾ ಇದ್ದೀವಿ, ರಾಜ್ಯದ ಜನತೆಯ ಅಭಿಪ್ರಾಯವನ್ನು ಪಡೆದು ಮುಂದೆ ನಾವು ಹೆಜ್ಜೆಯನ್ನು ಇಡ್ತೀವಿ ಹೇಳುವಂತ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ಈಶ್ವರಪ್ಪನವರು ಇನ್ನೊಂದು ಪ್ರಮುಖವಾದ ಮಾತನ್ನು ಹೇಳ್ತಾ ಇದ್ರು, ಇಬ್ಬರು ಪಕ್ಷೇತರನ್ನು ಇವತ್ತು ಮಂತ್ರಿ ಮಾಡ್ತಾ ಇದ್ದಾರೆ, ಆದರೆ ಅವರು ಯಾವ ಪಕ್ಷವೂ ಇಲ್ಲ, ನಾಳೆ ಒಂದು ವೇಳೆ ಬಿಜೆಪಿ ಸರ್ಕಾರ ಬಂದರೆ ಅಲ್ಲಿಯೂ ಕೂಡ ಮಂತ್ರಿ ಆಗಿರ್ಬೋದು ಹೇಳುವಂತ ಒಂದು ಹೊಸ ಮಾತನ್ನು ಹೇಳ್ತಾ ಇದ್ರು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ರವಿಶಿವರಾಮ್, ಸುವರ್ಣ ನ್ಯೂಸ್, ಬೆಂಗಳೂರು.